ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು. ವೀಕ್ಷಕರೇ, ಮನೆ ಮುಂದೆ ಈ ಮೂರು ವಸ್ತುಗಳಿದ್ರೆ ಮನೆ ಸರ್ವನಾಶ. ಮೊದಲು ಮನೆ ಎದುರುಗಡೆಯಿಂದ ಈ ಮೂರು ವಸ್ತುಗಳನ್ನ ತೆಗೆದುಹಾಕಿ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದ್ರೆ ಆ ಕುತೂಹಲಕಾರಿ ವಿಷಯನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಜೊತೆಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಅಂದ್ರೆ ಮುಂದೆ ನಾವು ಅಪ್ಲೋಡ್ ಮಾಡೋ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಹಾಗೆಯೇ ವೀಕ್ಷಕರೇ, ಸನಾತನ ಧರ್ಮದ ಆಚಾರ ವಿಚಾರ ಪದ್ಧತಿಗಳು, ಜ್ಯೋತಿಷ್ಯ, ವಾಸ್ತು ಹೀಗೆ ಹಲವಾರು ವಿಷಯಗಳನ್ನ ನಮ್ಮ ಚಾನೆಲ್ನಿಂದ ನೀವು ಸುಲಭವಾಗಿ ತಿಳ್ಕೊಳ್ಬಹುದು. ಹಾಗೇನೆ ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ. ಪರಮೇಶ್ವರನ ಕೃಪೆ ಮತ್ತು ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ನಮ್ಮದಾಗುತ್ತೆ. ಹಗಲು ರಾತ್ರಿ ಇರೋದು ಎಷ್ಟು ಸತ್ಯವೋ ಹಾಗೆ ನಾವು ವಾಸ್ತು ನಂಬೋದು ಅಷ್ಟೇ ಸತ್ಯ. ವಾಸ್ತು ಸರಿ ಇದ್ರೆ ಜೀವನ ಸರಿಯಾದ ಹಾದಿಯಲ್ಲಿರುತ್ತೆ. ನಿಮ್ಮ ಮನೆಯಲ್ಲಿ, ಕಚೇರಿಯಲ್ಲಿ, ಹೀಗೆ ನಿಮಗೆ ಸಂಬಂಧಪಟ್ಟ ಕಟ್ಟಡಗಳಲ್ಲಿ ವಾಸ್ತು ಎಡವಟ್ಟಾಯ್ತೋ ಮುಗೀತು, ಜೀವನ ಹಳಿತಪ್ಪಿದ ರೈಲಿನಂತಾಗ್ಬಿಡುತ್ತೆ. ಯಾಕೆಂದ್ರೆ ವಾಸ್ತು ಒಂದು ವಿಜ್ಞಾನ ಶಾಸ್ತ್ರ. ಅದನ್ನ ಸರಿಯಾಗಿ ಅಳವಡಿಸಿ ಕಟ್ಟಡ ನಿರ್ಮಾಣ ಮಾಡಿದ್ರೆ ಜೀವನದಲ್ಲಿ ಕೈ ಹಾಕಿದ್ದೆಲ್ಲ ಸಕ್ಸಸ್ ಆಗುತ್ತೆ. ನಿಮಗೆ ಅಚ್ಚರಿ ಅನ್ನಿಸ್ಬಹುದು, ವೀಕ್ಷಕರೇ ಶ್ರೀಕೃಷ್ಣನಿಗೆ ವಾಸ್ತುಶಾಸ್ತ್ರದ ಬಗ್ಗೆ ವಿಶೇಷ ಮತ್ತು ಅಪಾರ ಜ್ಞಾನ ಇತ್ತು. ಧರ್ಮರಾಜ ಯುಧಿಷ್ಠಿರನಿಗೆ ಸಮಯಕ್ಕೆ ತಕ್ಕಂತೆ ವಾಸ್ತು ಬಗ್ಗೆ ಜ್ಞಾನ ನೀಡ್ತಾ ಇದ್ದ ಶ್ರೀಕೃಷ್ಣ ಪರಮಾತ್ಮ. ಮನೆಯಲ್ಲಿ ಸುಖ ಸಮೃದ್ಧಿ ಐಶ್ವರ್ಯ ನೆಲೆಸಬೇಕು ಅಂತಂದ್ರೆ ಈ ವಾಸ್ತು ನಿಯಮವನ್ನ ಪಾಲಿಸಲೇಬೇಕು ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಶ್ರೀಕೃಷ್ಣನ ಪ್ರಕಾರ ಮನೆಯ ಮುಖ್ಯದ್ವಾರದ ಮುಂದೆ ಕೆಲವೊಂದು ವಸ್ತುಗಳನ್ನ ಇಡ್ಲೇಬಾರದು, ಇಟ್ರೆ ಮನೆಗೆ ಒಳ್ಳೇದಲ್ಲ. ಮನೆಯಲ್ಲಿ ಯಾವಾಗ್ಲೂ ಜಗಳ, ಕಿರಿಕಿರಿ, ಹಣಕಾಸಿನ ಸಮಸ್ಯೆ, ದಾಂಪತ್ಯದಲ್ಲಿ ಕಲಹ ಆಗ್ತಾನೆ ಇರುತ್ತೆ. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ದೂರವಾಗುತ್ತೆ. ಇದರಿಂದ ಮನೆಯಲ್ಲಿ ಏಳಿಗೆ ಕಡಿಮೆಯಾಗುತ್ತೆ. ಆ ಮನೆಯಲ್ಲಿ ವಾಸಿಸುವವರಿಗೆ ಸಂಕಟ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯೋದಿಲ್ಲ. ಹಾಗಾಗಿ ಮನೆಯ ಮುಂದೆ ಅಂತಹ ವಸ್ತುಗಳನ್ನ ಇಡಬಾರದು ಅನ್ನತ್ತೆ ವಾಸ್ತುಶಾಸ್ತ್ರ. ಮನೆಯ ಅಂಗಳ ಹೇಗಿರಬೇಕು, ಅಂಗಳದಲ್ಲಿ ಏನಿರಬೇಕು, ಏನಿರಬಾರದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಎಷ್ಟೋ ಸಲ ಗೊತ್ತಿಲ್ಲದೇನೆ ಮನೆ ಮುಂದೆ ಕೆಲವೊಂದು ವಸ್ತುಗಳನ್ನ ಇಟ್ಟು ಕಷ್ಟಗಳನ್ನ ನಾವೇ ಮೈಮೇಲೆ ಅಳ್ಕೊಳ್ತಿರ್ತೀವಿ. ಇಂಥ ವಸ್ತುಗಳು ಮನೆಯಲ್ಲಿ ಸಕಾರಾತ್ಮಕತೆಯನ್ನ ಕಡಿಮೆ ಮಾಡಿ ನಕಾರಾತ್ಮಕತೆಯನ್ನ ಜಾಸ್ತಿ ಮಾಡುತ್ತವೆ. ಮನೆಯಲ್ಲಿ ಸುಖದ ಬದಲು ದುಃಖ ಹೆಚ್ಚಾಗುತ್ತೆ. ನಿಮ್ಮ ಮನೆ ಮುಂದೆ ಇಂಥ ವಸ್ತುಗಳಿವೆಯಾ, ಈ ವಿಡಿಯೋ ನೋಡಿ ಚೆಕ್ ಮಾಡ್ಕೊಳ್ಳಿ. ಇದ್ರೆ ಈಗಲೇ ಅವುಗಳನ್ನ ತೆಗೆದುಬಿಡಿ. ಇಲ್ಲದೆ ಇದ್ರೆ ಜೀವನ ಪರ್ಯಂತ ಜಗಳಗಳು ಮುಗಿಯೋದೇ ಇಲ್ಲ, ದರಿದ್ರ ಬೆನ್ಬಿಡೋದಿಲ್ಲ. ಮನೆಯ ಅಂಗಳ ಸ್ವಚ್ಛ ಸುಂದರವಾಗಿದ್ರೆ ದೇವರುಗಳು ಪ್ರಸನ್ನರಾಗಿ ಮನೆಗೆ ಪ್ರವೇಶ ಮಾಡ್ತಾರೆ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಮನೆಯ ಹೆಣ್ಣುಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಮನೆಯ ಅಂಗಳವನ್ನ ಸ್ವಚ್ಛ ಮಾಡಬೇಕು. ಅಂಗಳವನ್ನ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಮನೆಗೆ ಲಕ್ಷ್ಮಿಯನ್ನ ಸ್ವಾಗತಿಸಬೇಕು. ಮನೆಯ ಮುಂದೆ ರಂಗೋಲಿ ಹಾಕಿದ್ರೆ ಲಕ್ಷ್ಮೀದೇವಿ ಪ್ರಸನ್ನಳಾಗಿ ಮನೆಯನ್ನ ಪ್ರವೇಶಿಸ್ತಾಳೆ. ಗೋಮೂತ್ರ ಸಿಂಪಡಿಸಿದ್ರೆ ಅದು ಇನ್ನೂ ಒಳ್ಳೇದು, ಯಾಕಂದ್ರೆ ಗೋಮೂತ್ರ ರೋಗ ಬರದಂತೆ ತಡೆಗಟ್ಟುತ್ತೆ ಮತ್ತು ನೆಗೆಟಿವಿಟಿ ಒಳಗೆ ಪ್ರವೇಶಿಸುವುದನ್ನ ತಡೆಯುತ್ತೆ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಶ್ರೀಕೃಷ್ಣನಿಗೆ ತುಳಸಿ ಗಿಡ ತುಂಬಾ ಪ್ರಿಯವಾದದ್ದು, ಯಾಕಂದ್ರೆ ತುಳಸಿ ಗಿಡದಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ. ಅದಕ್ಕಾಗಿ ಮನೆಯ ಅಂಗಳದಲ್ಲಿ ತುಳಸಿ ಗಿಡ ಇರಲೇಬೇಕು. ತುಳಸಿ ಗಿಡ ಇಲ್ಲ ಅಂತಂದ್ರೆ ಆ ಮನೆ ಅಪೂರ್ಣ ಅನ್ಸುತ್ತೆ. ಅಷ್ಟೇ ಅಲ್ಲ, ಯಾವ ಮನೆ ಎದುರು ತುಳಸಿ ಗಿಡ ಇರೋದಿಲ್ವೋ ಆ ಮನೆಯ ಒಳಗೆ ನೆಗೆಟಿವ್ ಎನರ್ಜಿಗಳು ಸರಳವಾಗಿ ಪ್ರವೇಶ ಮಾಡುತ್ತವೆ.
ತುಳಸಿ ಗಿಡ ಮನೆಯ ಸುಖ ಸಮೃದ್ಧಿ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ನಕಾರಾತ್ಮಕ ಶಕ್ತಿ ಮನೆಗೆ ಪ್ರವೇಶಿಸದಂತೆ ಕೂಡ ತುಳಸಿ ಗಿಡ ನೋಡಿಕೊಳ್ಳುತ್ತೆ. ಇದರಿಂದ ಮನೆಯಲ್ಲಿ ಸದಾ ಏಳಿಗೆ ಹಾಗೂ ಹಣಕಾಸಿನ ಅಭಿವೃದ್ಧಿ ಇರುತ್ತೆ. ಮನೆಯ ಸುತ್ತಮುತ್ತ ಇರುವಂತಹ ಪ್ರಾಣಿ ಪಕ್ಷಿಗಳನ್ನು ನೋಡಿಕೊಳ್ಳೋದು ಮನುಷ್ಯನ ಕರ್ತವ್ಯ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಮನೆಯ ಅಂಗಳದಲ್ಲಿ ಪಶು ಪಕ್ಷಿಗಳಿಗಾಗಿ ನೀರು ಆಹಾರವನ್ನ ಇಡಬೇಕು. ಇದರಿಂದ ಮನುಷ್ಯನಿಗೆ ಶುಭ ಫಲ ದೊರೆತು ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ. ಮನೆ ಮುಂದೆ ದೊಡ್ಡ ಗುಂಡಿ ಅಥವಾ ಕೆಸರಿರೋದ್ರಿಂದ ನೆಗೆಟಿವಿಟಿ ಹೆಚ್ಚಾಗುತ್ತೆ. ಮನೆ ಮುಂದೆ ಗುಂಡಿ ಇದ್ದು ಅದರಲ್ಲಿ ನೀರು ಅಥವಾ ಕೆಸರು ನಿಂತಿದ್ರೆ ಅದು ಮನೆಗೆ ತುಂಬಾ ನೆಗೆಟಿವಿಟಿಯನ್ನ ತರುತ್ತೆ ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ ಮನೆಯಲ್ಲಿ ಅನಾರೋಗ್ಯ ಹೆಚ್ಚಾಗುತ್ತೆ. ಮನೆಯ ಮುಖ್ಯದ್ವಾರ ನಾಲೆಯ ಕೆಳಗೆ ಇರಬಾರದು, ಅಥವಾ ಮನೆಯ ಮುಂದೆ ಇರುವಂತಹ ರಸ್ತೆ ಮನೆಯ ಮುಖ್ಯದ್ವಾರದ ಚೌಕಟ್ಟಿಗಿಂತ ಎತ್ತರ ಇರಬಾರದು. ಮುಖ್ಯದ್ವಾರ ಯಾವಾಗ್ಲೂ ರಸ್ತೆಗಿಂತ ಎತ್ತರದಲ್ಲಿರಬೇಕು. ರಸ್ತೆಗಿಂತ ಕೆಳಗಿರುವಂತಹ ಮನೆಯಲ್ಲಿ ವಾಸ ಮಾಡಿದ್ರೆ ಹಣದ ನಷ್ಟ ಸಂಭವಿಸುತ್ತೆ. ಮನೆಯ ಮುಖ್ಯದ್ವಾರದ ಮುಂದೆ ಬಾವಿ ಇರಬಾರದು, ಇದ್ರೆ ರೋಗ ರುಜಿನಗಳು ಬರುತ್ತವೆ. ಮನೆ ಮುಂದೆ ಯಾವುದೇ ರೀತಿಯ ಕಂಬ ಇರಬಾರದು. ಮನೆಯ ಮುಂಭಾಗದಲ್ಲಿ ಮೆಟ್ಟಿಲುಗಳಿರಬಾರದು, ಇದ್ರೆ ಮನೆಯ ಉನ್ನತಿ ಕ್ಷೀಣಿಸುತ್ತೆ. ಒಂದು ವೇಳೆ ಮನೆ ಮೇಲೆ ಮನೆ ಇದ್ರೆ ಆ ಮನೆಗಳ ಬಾಗಿಲ ಮೇಲೆ ಇನ್ನೊಂದು ಮನೆಯ ಬಾಗಿಲು ಬಂದ್ರೆ ಅದು ಕೂಡ ಅಶುಭ. ಇದರಿಂದ ಹಣದ ನಷ್ಟ ಸಂಭವಿಸುತ್ತೆ. ಮನೆ ಮೇಲೆ ಯಾವುದೇ ರೀತಿಯ ನೆರಳು ಬೀಳಬಾರದು. ಅದು ಮರಗಳ ನೆರಳೆಯಾಗಿರ್ಲಿ, ದೇವಸ್ಥಾನದ ಧ್ವಜದ ನೆರಳೆಯಾಗಿರ್ಲಿ, ಆ ನೆರಳು ಬಿದ್ರೂ ಅದು ಅಶುಭ. ಮನೆಯ ಮುಖ್ಯದ್ವಾರದ ಮುಂದೆ ಮರಗಳು ಇರೋದ್ರಿಂದ ಎಲ್ಲಾ ಕಾರ್ಯಗಳು ಅಪೂರ್ಣವಾಗುತ್ತೆ. ಅಷ್ಟೇ ಅಲ್ಲದೆ ಬಾಲದೋಷ ಉಂಟಾಗುತ್ತೆ. ಇನ್ನು ಮನೆ ಬಾಗಿಲು ಎದುರು ಈ ಮೂರು ವಸ್ತು ಇಡಬೇಡಿ, ಇದ್ರೆ ಈಗಲೇ ದಯಮಾಡಿ ತೆಗೆದು ಬಿಡಿ. ಮೊದಲನೇದಾಗಿ ಪೊರಕೆ. ಹೌದು ವೀಕ್ಷಕರೇ, ಪೊರಕೆಯನ್ನ ಹಗಲು ಮನೆಯ ಬಾಗಿಲಿನ ಅಕ್ಕಪಕ್ಕದಲ್ಲಿ ಇಡಲೇಬಾರದು. ಇಟ್ಟಿದ್ದೇ ಆದಲ್ಲಿ ಮಾತೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾಳೆ. ಇನ್ನು ಎರಡನೇದಾಗಿ ಪಾದರಕ್ಷೆಗಳು. ನೀವು ಮನೆ ಮುಖ್ಯದ್ವಾರದ ಎದುರು ಪಾದರಕ್ಷೆಗಳನ್ನ ಹೇಗಂದ್ರೆ ಹಾಗೆ ಅಸ್ತವ್ಯಸ್ತವಾಗಿ ಬಿಟ್ರೆ ಇದರಿಂದ ಕೂಡ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮೇಲೆ ಕೋಪಗೊಂಡು ಮನೆ ಬಿಟ್ಟು ಹೋಗ್ತಾಳೆ. ಕೊನೆಯದಾಗಿ ಮನೆಯ ಮುಖ್ಯದ್ವಾರದ ಬಳಿ ತುಳಸಿ ಗಿಡ ಇದ್ರೆ ಅದರ ಹತ್ರ ಕೊಳಚೆ ನೀರು ಹರಿಯದಂತೆ ಅಥವಾ ಅದರ ಸುತ್ತಮುತ್ತ ಬೀಳದಂತೆ ನೋಡ್ಕೊಳ್ಳಿ. ತುಳಸಿ ಗಿಡಕ್ಕೆ ಕೊಳಚೆ ನೀರು ತಾಕಿದ್ರೆ ಮನೆಗೆ ಭಯಂಕರ ಕಷ್ಟಗಳು ಬಂದು ನಿಲ್ಲುತ್ತವೆ.